ನಮಸ್ತೆ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ಪೀಪಲ್ ಟಿವಿ ಚುನಾವಣಾ ವಿಶೇಷ ಕಾರ್ಯಕ್ರಮ ರಣರಂಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಹಾಸನ ಲೋಕಸಭಾ ಕ್ಷೇತ್ರ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎರಡು ಕ್ಷೇತ್ರಗಳ ಬಗ್ಗೆ ಒಂದು ಸಮಗ್ರವಾದಂತಹ ರಾಜಕೀಯ ವಿಶ್ಲೇಷಣೆ, ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳು ಯಾವ ಥರ ಇದ್ದಾವೆ ಅಂತ ನಾವು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ನಾನು ಪ್ರಗತ್, ನನ್ನ ಜೊತೆಗಿದ್ದಾರೆ ಚರಣ್ ಐವರ್ನಾಡು. ಚರಣ್, ಈ ಬಾರಿ ಲೋಕಸಭಾ ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿರುವಂಥದ್ದು, ಎರಡು ಕ್ಷೇತ್ರಗಳು ಕೂಡ ಸ್ವಲ್ಪ ಹಾಟ್ ಫೇವರೇಟ್ ಮತ್ತು ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂತ ಕರಿಬೋದಾಗಿದೆ. ಯಾಕಂದರೆ ಒಂದು ಎರಡೂ ಕೂಡ ಮಾಜಿ ಪ್ರಧಾನಿಯ ಅವರ ತವರು ಕ್ಷೇತ್ರ ಒಂದಾದರೆ, ಇನ್ನೊಂದು ಹಾಲಿ ಮುಖ್ಯಮಂತ್ರಿಗಳ ಕ್ಷೇತ್ರ ಕೂಡ ಇದಾಗಿದೆ, ಅವರ ಜಿಲ್ಲೆ ಕೂಡ ಆಗಿದೆ. ಸೊ ಇಲ್ಲಿ ಮುಖ್ಯವಾಗಿ ನಾನು ಇಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವನ್ನು ನಾವು ನಿಮಗೆ ಹಾಸನ ಲೋಕಸಭಾ ಕ್ಷೇತ್ರದ ಸಮಗ್ರವಾದ ಒಂದು ಚಿತ್ರಣ ನಾನು ನಿಮಗೆ ಕೊಡಬೇಕು ಅಂದರೆ, ಮುಖ್ಯವಾಗಿ ಈ ಬಾರಿ ಹಾಲಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ JDSನಿಂದ. ಏನು JDS ರಾಜ್ಯಾದ್ಯಂತ BJP ಜೊತೆ ಅಲೈನ್ಸ್ ಮಾಡಿಕೊಂಡು ತಮಗೆ 3 ಸೀಟ್ ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದರಲ್ಲಿ, ಅದರಲ್ಲಿ ಮುಖ್ಯವಾಗಿ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಒಂದು, ಹಾಸನ, ಕೋಲಾರ ಮತ್ತು ಮಂಡ್ಯ ಕ್ಷೇತ್ರವನ್ನು ತಮ್ಮದಾಗಿಸ್ಕೊಂಡಿದೆ. ಅದರಲ್ಲಿ ಹಾಸನ ಕ್ಷೇತ್ರದಲ್ಲಿ JDS ತನ್ನ ಪ್ರಾಬಲ್ಯವನ್ನು ಎಲ್ಲರ ನಿರೀಕ್ಷೆಯಂತೆ ಹಾಸನ ಕ್ಷೇತ್ರ JDSನ ಪಾಲಾಗಿದೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣ, ಹಾಲಿ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಸ್ಥಾನಕ್ಕೆ, ತಮ್ಮ ಅದೃಷ್ಟ ಪರೀಕ್ಷೆಗೆ JDSನಿಂದ ಮುಂದಾಗಿದ್ದಾರೆ. ಅವರಿಗೆ ಪ್ರತಿಸ್ಪರ್ಧಿಯಾಗಿ ಈ ಬಾರಿ ಒಂದು ಯುವ, ಇದು ಏನು, ಯುವಕರ ಕಾದಾಟ, ಯುವಕರ ಗುದ್ದಾಟ ಅಂತಲೇ ಕರಿಬೋದು ಇದರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಅದರಲ್ಲಿ ಶ್ರೇಯಸ್ ಪಟೇಲ್ ಅವರು ಬಹುಶಃ ಹೊಳೆ ನರಸೀಪುರದ ರಾಜಕಾರಣ ಕೆಲವರಿಗೆ ಗೊತ್ತಿಲ್ಲದೆ ಇದ್ದರಿಂದ ಇಲ್ಲಿವರೆಗೂ ಶ್ರೇಯಸ್ ಪಟೇಲ್ ಅವರ ಹೆಸರು ಕೇಳಿರಲಿಲ್ಲ ಅನ್ಸುತ್ತೆ. ಶ್ರೇಯಸ್ ಪಟೇಲ್ ಅವರು ಏನು ಕಾಂಗ್ರೆಸ್ನ ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರು ಆಗಿರುವಂತಹ GPutsamigowdra ಅವರ ಮೊಮ್ಮಗ. ಅವರು ದೇವೇಗೌಡರ ಕುಟುಂಬದ ಒಂದು ರಾಜಕೀಯ ವೈರಿಗಳು. ಸೊ ಹಾಗಾಗಿ ಇದು ಈ ಅಖಾಡ, ಹಾಸನ ಲೋಕಸಭೆ ಅಖಾಡ ಕೂಡ ತುಂಬ ಒಂದು ಇಂಟ್ರೆಸ್ಟಿಂಗ್, ಈ ಬಾರಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತೆ ಅನ್ನೋಂಥದ್ದು ಕೇಳಬಹುದಾಗಿದೆ. ಹೊಳೆ ನರಸೀಪುರದಲ್ಲಿ ವಿಶೇಷವಾಗಿ ನಾನು ಮುಂದೆ ಬರ್ತೀನಿ. ಹೊಳೆ ನರಸೀಪುರದಲ್ಲಿ ಈ ಬಾರಿ JDSನಲ್ಲಿ ಏನು ದೇವೇಗೌಡರ ನಂತರದಲ್ಲಿ ಪುಟ್ಟಸ್ವಾಮಿಗೌಡ ಅವ್ರನ್ನಿತ್ತು, ಅಲ್ಲೂ ಕೂಡ ಆಗಿದ್ದು ಇದು ಮಾಡಿದರು. ಆಮೇಲೆ ಆ ನಂತರದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನು HD ರೇವಣ್ಣರಂತಹ ದಿಗ್ಗಜರಿಗೆ ಖಡಕ್ಕಾಗಿ ಸಡ್ಡು ಹೊಡೆದು ನಿಂತು, ಏನು HD ರೇವಣ್ಣ ಅವರು ಸ್ವಲ್ಪ ಯಾಮಾರಿದ್ರು ಸಹ ಸೋಲುಣ್ಣುವಂತಹ ಇದಕ್ಕೆ ತಂದಿಟ್ಟಿದ್ರು. ಶ್ರೇಯಸ್ ಪಟೇಲ್ ತುಂಬ ಯುವಕ, ಹಾಗೆ ಅಷ್ಟೇ ಉತ್ಸಾಹಿ ಯುವಕ ಈ ಹೊಳೆ ನರಸೀಪುರದಲ್ಲಿ ಇದು ಮಾಡಿದ್ರು. ಅವರನ್ನ ಕಾಂಗ್ರೆಸ್ ಈ ಬಾರಿ ಚುನಾವಣಾ ಕಣಕ್ಕೆ ಇಳಿಸಿದೆ ಪ್ರಜ್ವಲ್ ರೇವಣ್ಣ ಅವರ ಎದುರಿಗೆ. ಇನ್ನು ಕಳೆದ ಬಾರಿಯ ಚುನಾವಣಾ ಫಲಿತಾಂಶವನ್ನು ನೋಡೋದಾದರೆ, ಪ್ರಜ್ವಲ್ ರೇವಣ್ಣ ಅವರು ಕೇವಲ 1,462 ಅಂತರದಲ್ಲಿ BJPಯ A ಮಂಜು ಅವರ ವಿರುದ್ಧ ಗೆಲುವು ಸಾಧಿಸಿದ್ದನ್ನು ಇಲ್ಲೂ ಕೂಡ ನಾವು ಗಮನಿಸಬಹುದು. ಸೊ ಇಲ್ಲಿ ಮತದಾರರ ಸಂಖ್ಯೆ, ಕ್ಷೇತ್ರದ ಒಟ್ಟಾರೆ ಮತದಾರರ ಸಂಖ್ಯೆಯನ್ನು ನಾವು ನೋಡೋದಾದರೆ, 17,24,908 ಒಟ್ಟಾರೆ ಮತದಾರರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ ಪುರುಷ ಮತದಾರರು 858,661, ಮಹಿಳಾ ಮತದಾರರು 866,206 ಹಾಗೂ ತೃತೀಯ ಲಿಂಗಿಗಳು 41. ಒಟ್ಟು 17,24,908 ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಆಮೇಲೆ 2019 ಲೋಕಸಭಾ ಕ್ಷೇತ್ರ ಚರಣ್ ನಾವು ನೋಡಿದಾಗ, ಲೋಕಸಭಾ ಕಣ ನೋಡಿದಾಗ 77%, ಯಾಕಂದರೆ ಈಗ ಸದ್ಯದ ಇದರಲ್ಲಿ ನೋಡಿದಾಗ, ಮತದಾನದ ಇದು ನೋಡಿದಾಗ 77%, ನಾಟ್ ಬ್ಯಾಡ್, ಚೆನ್ನಾಗೆ ನಡೆದಿದೆ ಮತದಾನ. ಸೊ ಹಾಗಾಗಿ ಈ ಸರಿ ಯುವಕರ ಗುದ್ದಾಟ ಆಗಿದ್ದರಿಂದ ಇದರಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ನಾವು ನೋಡ್ಬೋದು. ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ನೋಡೋದಾದರೆ, ಚಿಕ್ಕಮಗಳೂರು ಜಿಲ್ಲೆಯ
ಕಡೂರು ಲೋಕಸಭಾ ಕ್ಷೇತ್ರ ಕೂಡ, ಕಡೂರು ವಿಧಾನಸಭಾ ಕ್ಷೇತ್ರ ಕೂಡ ಈ ಬಾರಿ ಅಂತಲ್ಲ ಲೋಕಸಭಾ ಇದರಲ್ಲಿ ಕಣದಲ್ಲಿ ಕಡೂರನ್ನ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊತಾರೆ. ಹಾಸನದ ಏನು ಕಡೂರು ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರುವಂತಹ KS ಆನಂದ್ ಕಾಂಗ್ರೆಸ್ನಿಂದ ಇವರು ಆಯ್ಕೆಯಾಗಿ ಗೆದ್ದಿದ್ರು. JDSನ ವಯಸ್ವಿ ದತ್ತ ಅವರು JDSನಿಂದ ಕೆಲಸ ಮಾಡ್ತಾ ಇದ್ರೆ BJPಯ ಬೆಳ್ಳಿ ಪ್ರಕಾಶ್ ಅವರು BJPಗೆ ಕೆಲಸ ಮಾಡಿದ್ರು. ಸೊ ಇಲ್ಲಿ ಪ್ರಮುಖವಾಗಿ ನೋಡಬೇಕಂದ್ರೆ ಕಾಂಗ್ರೆಸ್ಸಿಗೆ ಬರುವಂತಹ ದೊಡ್ಡ ಮತಗಳು ಈ ಕ್ಷೇತ್ರದಿಂದ ಹೆಚ್ಚಾಗಿ ಬರುತ್ತೆ ಅಂತ ಒಂದು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಹಾಲಿ ಶಾಸಕರಿದ್ದಾರೆ ಆನಂದ್ ಅವರು. ಸೊ ಹಾಗಾಗಿ ಈ ಕ್ಷೇತ್ರದಿಂದ ಹೆಚ್ಚಿನ ಮತಗಳು ಕಾಂಗ್ರೆಸ್ಗೆ ಬರಬಹುದು ಅನ್ನುವಂಥದ್ದು. ಇನ್ನು ಎರಡನೇದಾಗಿ ನೋಡಬೇಕಂದ್ರೆ ಶ್ರವಣ್ ಬೆಳಗೊಳ, JDSನ CN ಬಾಲಕೃಷ್ಣ ಅವರು ಹಲವಷ್ಟು ವರ್ಷಗಳಿಂದ ಹಲವಷ್ಟು ಅವಧಿಯಲ್ಲಿ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಆದರೆ ಮುಖ್ಯವಾಗಿ ಚರಣ್ ಗಮನಿಸ್ಬೋದು, CN ಬಾಲಕೃಷ್ಣ ಅವರು JDSನ ಇದಾಗಿದ್ದರು, ಅವರಿಗೆ ತಕ್ಕನಾಗಿ ಸಡ್ಡು ಹೊಡಿತಾ ಬಂದಂಥವರು ಗೋಪಾಲಸ್ವಾಮಿ ಅವರು. ಅವರು ಕಾಂಗ್ರೆಸ್ನಿಂದ ಇದು ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ಸು ಕೆಲವಷ್ಟು ಏನು ತಾಲೂಕುಗಳಲ್ಲಿ, ಕೆಲವಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಾವು ಏನು ಹೆಚ್ಚಿನ ಮತಗಳನ್ನು ಪಡಿಬೋದು ಅಂತ ಒಂದು ನಿರೀಕ್ಷೆ ಮಾಡುತ್ತೆ. ಅದರಲ್ಲಿ ಶ್ರವಣ್ ಬೆಳಗೊಳ ಕೂಡ ಒಂದು, ಯಾಕಂದರೆ 45% ಮತಗಳು ಈ ಇದರಲ್ಲಿ ಕಾಂಗ್ರೆಸ್ಗೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು BJP ಅಂತ ಹೇಳ್ಕೊಳ್ಳುವಂಥ ಕೇವಲ 3% ಅಷ್ಟೇ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಮತವನ್ನು ಪಡ್ಕೊಂಡಿತ್ತು. ಇನ್ನು ಕಾಂಗ್ರೆಸ್ಗೆ ಇರುವಂತಹ ದೊಡ್ಡ ಶಕ್ತಿ ಅಂದರೆ ಅರಸೀಕೆರೆ ಶಿವಲಿಂಗೇಗೌಡರು. ಶಿವಲಿಂಗೇಗೌಡರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಈ ಬಾರಿ ಆಯ್ಕೆಯಾಗಿದ್ದರು. ಕಳೆದ ಬಾರಿಯೆಲ್ಲ ಈ ಹಾಸನ ಲೋಕಸಭಾ ಕ್ಷೇತ್ರ ಅಂದರೆ ದೇವೇಗೌಡರು ಅನ್ನುವಂತಹ ಒಂದು ಪರಿಪಾಠ ಚಾಲ್ತಿಯಲ್ಲಿದೆ. ಅದರಲ್ಲಿ ಶಿವಲಿಂಗೇಗೌಡರು ತಮ್ಮ ಅರಸೀಕೆರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಉಳಿಸ್ಕೊಂಡು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಯಾವ ಗೌಡರ ಇದಿಲ್ಲ, ನಾನೊಬ್ಬನೇ ಇಲ್ಲಿ ಮೇಯ್ನ್, ಇದು ನನ್ನ ಮುಖ ನೋಡ್ಕೊಂಡೆ ಓಟ್ ಹಾಕೋದು ಅನ್ನೋಂಥದ್ದನ್ನು ಮತ್ತೊಮ್ಮೆ ಕಾಂಗ್ರೆಸ್ಗೆ ಹೋದ ನಂತರವೂ ಅವರು ಸಾಬೀತು ಮಾಡಿದ್ದಾರೆ, ಯಾರು ಶಿವಲಿಂಗೇಗೌಡರು. ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ದೊಡ್ಡ, ಕಾಂಗ್ರೆಸ್ಗೆ ಇರುವಂತಹ ದೊಡ್ಡ ಅಸೆಟ್ಟು ಅರಸೀಕೆರೆ. ಇನ್ನು JDSಗೆ ಹೇಳಬೇಕು ಅಂದರೆ JDSಗೆ 42%, JDS ಕೂಡ ಇಲ್ಲಿ ಹಿಂದೆ ಬಿದ್ದಿಲ್ಲ ಈ ಕ್ಷೇತ್ರದಲ್ಲಿ, 42% ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಂದಿತ್ತು. ಇನ್ನು BJP ಈ ಕ್ಷೇತ್ರದಲ್ಲಿ ಕೇವಲ 3%ಗಷ್ಟೇ ತೃಪ್ತಿ ಪಡ್ಕೊಂಡಿದೆ. ಹಾಗಾಗಿ JDS BJP ಅಲೈನ್ಸ್ನಲ್ಲಿ ಅಂತ ದೊಡ್ಡ ಮಟ್ಟಕ್ಕೆ ಓಟ್ ರೈಸ್ ಆಗತ್ತೆ ಅನ್ನುವಂಥದ್ದು ಸ್ವಲ್ಪ ಅನುಮಾನದ ಮಾತು. ಇನ್ನು ಬೇಲೂರಿನಿಂದ HK ಸುರೇಶ್ ಅವರು BJPಯಲ್ಲಿ ಶಾಸಕರಾಗಿದ್ದಾರೆ. ಇನ್ನು ಅವರಿಗೆ ಪ್ರಬಲವಾಗಿ ಸಡ್ಡು ಹೊಡೆಯುವಂಥದ್ದು B.ಶಿವರಾಮು ಅವರು. 34% ಓಟ್ಗಳನ್ನು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ತಗೊಂಡಿದ್ದಾರೆ. ಮೂರನೇ ಕ್ಷೇತ್ರ ಏನು, ಬೇಲೂರಿನಲ್ಲಿ BJP ಶಾಸಕರಿದ್ದಾರೆ, ಆದರೆ JDS ಮಾತ್ರ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದೆ ಈ ಕ್ಷೇತ್ರದಲ್ಲಿ, ಬೇಲೂರಿನಲ್ಲಿ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದ್ದಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರ. ಸೊ ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅವರು JDSಯಿಂದ ನಿಂತಿದ್ರು. ಸ್ವರೂಪ್ ಪ್ರಕಾಶ್ JDSಯಿಂದ ನಿಂತು ಅವ್ರು ಗೆದ್ದಿದ್ರು. ಸೊ ಅವರಿಗೆ, ಸ್ವರೂಪ್ ಪ್ರಕಾಶ್ ಅವರಿಗೆ ದೊಡ್ಡ ಮಟ್ಟಕ್ಕೆ ಇದ್ಮಾಡಿದ್ದು ಪ್ರೀತಮ್ ಗೌಡ, ಅವಾಗ ಹಾಲಿ ಶಾಸಕರಾಗಿದ್ದರು. ಪ್ರೀತಮ್ ಗೌಡ ಬಹುಶಃ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತು JDSನ ಅಲಯನ್ಸ್ಗೆ BJP ಕಡೆಯಿಂದಲೇ ದೊಡ್ಡ ಮಟ್ಟದ ವಿರೋಧ ಬಂದಿದ್ದು ಪ್ರೀತಮ್ ಗೌಡ ಅವ್ರ ಕಡೆಯಿಂದ. ಪ್ರೀತಮ್ ಗೌಡ ನಿಮಗೆ ಗೊತ್ತಿರ್ಬೋದು, ಪ್ರೀತಮ್ ಗೌಡ ಲಾಸ್ಟ್ ಟೈಮು ಇಲ್ಲ, ಈ ಅಲಯನ್ಸನ್ನು, ಈ ಮೈತ್ರಿಯನ್ನು ನಾನು ಒಪ್ಪೋದಿಲ್ಲ ಅನ್ನುವಂತಹ ಮಾತನ್ನು ಗಟ್ಟಿಯಾಗಿ ಹೇಳಿದರು. ಈಗಲೂ ಕೂಡ ಏನು JDSಗೆ ಈ ಕ್ಷೇತ್ರದಲ್ಲಿ, ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ, ಯಾಕಂದ್ರೆ ನಾನು ಪಕ್ಷ ಇಲ್ಲಿಗೆ ಕಟ್ಟಿ ಬೆಳೆಸಿದಂಥ ಇದಕ್ಕೆ ನನಗೆ ನೀವು ಇದು ಮಾಡಿದ್ದೀರಿ, ಬೇರೆಯವ್ರನ್ನ ತಂದು ನಿಲ್ಲಿಸಿದ್ರಿ, ನಾವೇ ಕ್ಯಾಂಡಿಡೇಟ್ಗಳು ಆಗ್ತಿದ್ವಿ, ನಾವೇ ಹಾಕ್ತಿದ್ವಿ ಅನ್ನೋಂಥದ್ದು, ನಮ್ಮ ಅದೃಷ್ಟ ಪರೀಕ್ಷೆ ನಾವೇ ಮಾಡ್ತಿದ್ವಿ, ಯಾಕೆ ನೀವು ಅವ್ರನ್ನ ಅವ್ರಿಗೆ ಒಪ್ಕೊಂಡ್ರಿ ಅಂತ ರಾಜ್ಯ ನಾಯಕರಿಗೂ ಕೂಡ ಸ್ವಲ್ಪ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ ಅವರು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಡೌಟ್ ಇದೆ. ಆದರೂ ಹಾಲಿ ಶಾಸಕರಾಗಿರುವಂಥ ಸ್ವರೂಪ್ ಪ್ರಕಾಶ್ ಅವರ ಹೆಸರು ಒಂದು ಸ್ವಲ್ಪ ಚಾಲ್ತಿಯಲ್ಲಿ ಇರೋದ್ರಿಂದ ಇಲ್ಲಿ JDSನ ಪ್ರಾಬಲ್ಯ ಒಂದು ಸ್ವಲ್ಪ ಕಂಡು ಬರುತ್ತೆ. ಇನ್ನು ಹೊಳೆನರಸೀಪುರದಲ್ಲಿ ಈಗಾಗಲೇ ಹೇಳಿದಂಗೆ HD ರೇವಣ್ಣ ಅವರು ಅದನ್ನ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಆದರೆ
ಏನು ಈಗ ಎಂ ಪಿ ಕ್ಯಾಂಡಿಡೇಟ್ ಆಗಿರುವಂಥ ಶ್ರೇಯಸ್ ಪಟೇಲ್ ಬಲವಾಗಿ ಕೇವಲ 2% ಚರಣ್, ಕೇವಲ 2%ಅಲ್ಲಿ ಶ್ರೇಯಸ್ ಪಟೇಲ್ ಅವರು ಸೋಲನ್ನು ಅನುಭವಿಸಿದ್ರು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ದೇವೇಗೌಡರ ಕುಟುಂಬಕ್ಕೆ ಒಂದು ರಾಜಕೀಯ ಸಾಂಪ್ರದಾಯಿಕ ಬದ್ಧ ವೈರಿ ಆಗಿದ್ದಂತಹ ಏನು ಜಿ ಪುಟ್ಟಸ್ವಾಮಿಗೌಡರವರ ಮೊಮ್ಮಗ ಅವರ ಮೊಮ್ಮಗ ಏನು ಶ್ರೇಯಸ್ ಪಟೇಲ್ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಇನ್ನು ಅರ್ಕಲ್ಗೋಡು ಎ ಮಂಜು ಜೆ ಡಿ ಎಸ್ನಿಂದ ಶಾಸಕರಾಗಿದ್ದಾರೆ. ಎ ಮಂಜು ಅವರು ಆ ಕಡೆ ಬಿ ಜೆ ಪಿನೂ ಇದ್ದರು, ಲಾಸ್ಟ್ ಟೈಮ್ ಎಂ ಪಿಗೆ ಕಂಟೆಸ್ಟ್ ಮಾಡಿದ್ದು ಇವರ ವಿರುದ್ಧ, ಯಾರು ಪ್ರಜ್ವಲ್ ರೇವಣ್ಣ ವಿರುದ್ಧ ಎಂ ಪಿಗೆ ಕಂಟೆಸ್ಟ್ ಮಾಡಿದ್ರು. ಆ ಇದರಲ್ಲಿ ಕೂಡ ಅವಾಗ ಬಿ ಜೆ ಪಿನಲ್ಲಿದ್ದರು, ಈಗ ಜೆ ಡಿ ಎಸ್ಗೆ ಹೋಗಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಅರ್ಕಲ್ಗೋಡಲ್ಲಿ ಪಕ್ಷೇತರ ಅಭ್ಯರ್ಥಿ ಎಂ ಟಿ ಕೃಷ್ಣೇಗೌಡ ಅವರು ಈ ಬಾರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಹೆಚ್ಚಾಗಿ ಕೇಳಬರ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಬಹಳ ಕಡಿಮೆ ಅಂತರದಲ್ಲಿ ಇಲ್ಲಿಯ ಸ್ವತಂತ್ರ ಅಭ್ಯರ್ಥಿ ಸೋಲನ್ನು ಅನುಭವಿಸ್ತಾರೆ. ಸ್ವತಂತ್ರ ಅಭ್ಯರ್ಥಿ ಗಳಿಸಿರುವಂಥದ್ದು 54% ಓಟ್ಗಳನ್ನು ಈ ಬಾರಿ ಅರ್ಕಲ್ಗೋಡು ಕ್ಷೇತ್ರದಲ್ಲಿ ತಗೊಂಡಿದ್ದಾರೆ. ಈಗಾಗಲೇ ಅರ್ಕಲ್ಗೋಡು ಕ್ಷೇತ್ರದಲ್ಲಿ ಎಂ ಟಿ ಕೃಷ್ಣೇಗೌಡ ಅವರಿಗೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕರೆ ಮಾಡಿ ಈ ಬಾರಿ ಚುನಾವಣೆಗೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸರ್ಕಾರದ ಜನಪರ ಕಾರ್ಯಗಳು ಈಗಾಗಲೇ ಜನಗಳನ್ನು ತಲುಪಿದೆ, ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ. ಎಲ್ಲೋ ಇಂಟರ್ನಲ್ಲಿ ಮಾತುಕತೆ ಆಗಿದೆ, ಹಾಗಾಗಿ ನನ್ನ ಕ್ಷೇತ್ರದ ಜನರ ಹಿತ ಮುಖ್ಯ, ಅಭಿವೃದ್ಧಿ ಮುಖ್ಯ ಅಂತ ಏನು ಕೃಷ್ಣೇಗೌಡರು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣೇಗೌಡರು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸಲ್ಲ, ಯಾಕಂದರೆ ಎ ಮಂಜು ಜೆ ಡಿ ಎಸ್ ಶಾಸಕರಾಗಿದ್ದರಿಂದ ಆ ಕ್ಷೇತ್ರದಲ್ಲಿ ಮತ್ತೆ ನಾನು ಅವ್ರ ಜೊತೆ ಕೈ ಜೋಡಿಸಿದ್ರೆ ಇಲ್ಲಿ ನಮ್ಮ ರಾಜಕೀಯದ ಅಸ್ತಿತ್ವ ಕಳ್ಕೊಂಡಂಗಾಗತ್ತೆ. ಸೊ ನಾನು ಇರೋ ಜಾಗದಲ್ಲೇ ಇರ್ತೀನಿ, ಆದರೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಲುವು ತೊಗೊಂಡ್ರು ತಗೋಬೋದು ಅನ್ನೋಂಥದ್ದು. ಇನ್ನೊಂದು ಮುಖ್ಯವಾಗಿ ಏನಂದರೆ ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜು ಬಿ ಜೆ ಪಿ ಶಾಸಕರಾಗಿದ್ದಾರೆ, ಎಚ್ ಕೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನಲ್ಲಿದ್ದಾರೆ. ಸೊ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಿದ್ದಾಜಿದ್ದಿ ಈ ಕ್ಷೇತ್ರದಲ್ಲಿ ಉಂಟು. ಹಾಗಾಗಿ ಒಟ್ಟಾರೆ ಏನು ಹಾಸನ ಲೋಕಸಭಾ ಕ್ಷೇತ್ರದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಇದನ್ನು ನಾವು ಇದು ಮಾಡಿದ್ವಿ. ಇನ್ನು ಜಾತಿವಾರು ನೋಡೋದಾದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಮೆಜಾರಿಟಿ ಹೆಚ್ಚೇ ಇದೆ. ನಂತರದಲ್ಲಿ ಪರಿಶಿಷ್ಟ ಜಾತಿಗಳು, ಲಿಂಗಾಯತರು, ಕುರುಬರು, ಮುಸ್ಲಿಮರು ಮತ್ತು ಇತರ ಹಿಂದುಳಿದ ಜಾತಿಯವರು ಇದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಈ ಕ್ಷೇತ್ರ ಏನಿದೆ ಹಾಸನ ಲೋಕಸಭಾ ಕ್ಷೇತ್ರ ಬೇರೆ ಎಲ್ಲ ಏನು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಕಂಡು ಬರ್ತಾ ಇದೆ. ಸೊ ಈ ಇದರಲ್ಲಿ ತುಂಬ ದೊಡ್ಡ ಇದಿದೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ತುಂಬ ಜಿದ್ದಾಜಿದ್ದಿಯ ಕಣ ಅಂತ ಕನ್ಸಿಡರ್ ಮಾಡಬಹುದು ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ಯಾಕಂದರೆ ಸಮಬಲದ ಹೋರಾಟ ಇದೆ ಈ ಕ್ಷೇತ್ರದಲ್ಲಿ, ಸಮಬಲದ ಹೋರಾಟ. ಅದರಲ್ಲೂ ಈ ಬಾರಿ ಶ್ರೇಯಸ್ ಪಟೇಲ್ ಅವರಿಗೆ ಇಲ್ಲಿ ಆ ಕ್ಷೇತ್ರದಲ್ಲಿ ಕ್ಷೇತ್ರದಿಂದ ಬಂದಂತಹ ಮಾಹಿತಿಯ ಪ್ರಕಾರ ಶ್ರೇಯಸ್ ಪಟೇಲ್ ಅವರಿಗೆ ಯೂತ್ಸು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಮುಖ್ಯವಾಗಿ ಇದು ಮಾಡ್ಬೋದು. ಆಮೇಲೆ ಜೆ ಡಿ ಎಸ್ಸು ಆ ಕ್ಷೇತ್ರದಲ್ಲಿ ಕೆಲವೊಂದು ಎಡವಟ್ಟುಗಳನ್ನು ಸಣ್ಣ ಪುಟ್ಟ ಎಡವಟ್ಟುಗಳು ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿರ್ಬೋದು. ಆಮೇಲೆ ನೀವು ನೋಡಿರ್ಬೋದು ಇದರಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರು ಕಾರು ಬುದ್ಧಿ ಅಲ್ಲಿ ಜನಗಳ ಜೊತೆ ನಡ್ಕೊಂಡಂತಹ ರೀತಿ ಏನಿದೆ ಅದು ಕೂಡ ನಮ್ಮ ಪಬ್ಲಿಕ್ ಸಾರ್ವಜನಿಕ ಬದುಕಲ್ಲಿ ನಾವು ಯಾವ ಥರ ನಡ್ಕೊಬೇಕು ಅನ್ನೋಂಥದ್ದನ್ನು ಇದು ಮಾಡುತ್ತೆ. ಅಲ್ಲಿಯ ಜನ ಪ್ರತಿಯೊಂದು ನೋಡ್ತಾ ಇರ್ತಾರೆ. ಹಾಗಾಗಿ ಜೆ ಡಿ ಎಸ್ಸು ಸ್ವಲ್ಪ ಕೊಂಚ ಅಲ್ಲಿಯ ಮತಗಳ ಇದರಲ್ಲಿ ಜಾಸ್ತಿನೇ ಇದ್ದರು ಈ ಥರದ ಬಿಹೇವಿಯರ್ಗಳು ದೊಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಎದ್ದು ಕಾಣುತ್ತೆ. ಹಾಗಾಗಿ ಅದೊಂದು ಇನ್ಸಿಡೆಂಟ್ ಅಂತಲ್ಲ, ಕಳೆದ ಬಾರಿ ಏನು ಪ್ರಜ್ವಲ್ ರೇವಣ್ಣ ಅವರು ಏನೇನು ತಪ್ಪುಗಳನ್ನು ಮಾಡಿದ್ರು ಅನ್ನೋಂಥದ್ದಕ್ಕೆ ಈ ಸಂದರ್ಭದಲ್ಲಿ ಪರಾಮರ್ಶೆ ಮಾಡಿಕೊಳ್ಳುವಂಥ ಸಮಯ. ಅದೇ ರೀತಿ ಆ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಜನಗಳಿಗೆ ಯಾವ ರೀತಿ ಭರವಸೆ ಕೊಡ್ತಾರೋ ಅದರ ಮೇಲೆ ಅವರ ಗೆಲುವು ನಿರ್ಧಾರ ಆಗುತ್ತೆ. ಸ್ವಲ್ಪ ಯಾಮಾರಿದ್ರು ಸಾಕು ಶ್ರೇಯಸ್ ಪಟೇಲು ಇಡೀ ಹಾಸನ ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತಗೊಳ್ತಾರೆ. ಅಜ್ಜನ ಹೆಸರು ಜಿ ಪುಟ್ಟಸ್ವಾಮಿಗೌಡರ ಹೆಸರನ್ನು ಮತ್ತೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಹಾಸನ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಅಂಕಿಅಂಶ. ಇಲ್ಲಿ ಸಂಪೂರ್ಣವಾಗಿ ಸಮಬಲದ ಹೋರಾಟ ಇದೆ. ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿದ್ದರು,
ಇಲ್ಲಿ ಶ್ರೇಯಸ್ ಪಟೇಲ್ ಅವರು ಅಷ್ಟೇ ಪ್ರಭಾವ ಪಡೆದಿದ್ದಾರೆ ಈ ಇಡೀ ಕ್ಷೇತ್ರದಲ್ಲಿ. ಯಾವುದೇ ಕ್ಷಣದಲ್ಲಿ ಕೂಡ ಕೈ ತಪ್ಪಿ ಹೋದ್ರೆ ಅದು ದೊಡ್ಡ ತುಂಬಾ ದೊಡ್ಡ ದೇವೇಗೌಡರ ಫ್ಯಾಮಿಲಿಗೆ. ಖಂಡಿತ ಖಂಡಿತ, ಯಾಕಂದ್ರೆ ಹಾಸನ ಅಂದ್ರೆ ಸಾಕು ದೇವೇಗೌಡರ ಜಾಗೀರು ಅನ್ನೋ ರೀತಿ ಕೋಟೆ ಕೋಟೆ ಅಂತ ಇತ್ತು. ಸೊ ಅದು ಈ ಮಟ್ಟಿಗೆ ಈ ಬಾರಿ ಒಬ್ಬ ಯುವಕ ಆ ಇದನ್ನ ಆ ಕೋಟೆಯನ್ನ ಮುರಿಯುವಂತ ಸಾಧ್ಯತೆಗಳು ಹೆಚ್ಚಿದೆ ಚರಣ್. ಸ್ನೇಹಿತರೆ, ಇಷ್ಟೊತ್ತಿನ ತನಕ ಹಾಸನ ಲೋಕಸಭಾ ಕ್ಷೇತ್ರದ ಬಗ್ಗೆ ಪ್ರಗತ್ ಅವರು ಮಾತನಾಡಿದ್ರು. ಈಗ ನಾನು ಇನ್ನೊಂದು ಬಹಳ ಮುಖ್ಯವಾದ ಲೋಕಸಭಾ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಬಹಳ ಕುತೂಹಲದ ಸೀಟ್ ಹಂಚಿಕೆಯ ಬಗ್ಗೆ ಬಹಳ ಕುತೂಹಲದ ಒಂದು ಸನ್ನಿವೇಶ ಕರ್ನಾಟಕದಲ್ಲಿ ನಿರ್ಮಾಣ ಆಗಿತ್ತು, ಮೈಸೂರಿಗೆ ಯಾರು ಅಂತ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ದೊಡ್ಡ ಚರ್ಚೆ ಕರ್ನಾಟಕದಲ್ಲಿ ನಡೀತಾ ಇತ್ತು. ಪ್ರತಾಪ್ ಸಿಂಹ ಅವರು ಅಳೋದು, ಅವರು ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಬರ್ಕೊಳ್ಳೋದು ಎಲ್ಲ ತುಂಬಾ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಸಂದರ್ಭದಲ್ಲಿ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಬಹಳ ನೆಗೆಟಿವ್ ಆದ ಒಂದು ನರೇಟಿವ್ಗಳಿದ್ದ ಇದ್ದಾಗ ಬಿಜೆಪಿಯಲ್ಲಿ ಕೂಡ, ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಿಂದ ಮೈಸೂರಿನಲ್ಲಿ ಟಿಕೆಟ್ ಸಿಗೋದಿಲ್ಲ ಅಂತಾಯ್ತು, ಆಗ ಬಿಜೆಪಿಯ ಕಾರ್ಯಕರ್ತರು ಕೂಡ ಪ್ರತಾಪ್ ಸಿಂಹ ಅವರ ಪರವಾಗಿ ನಿಂತು ಮಾತನಾಡೋದಕ್ಕೆ ಶುರು ಮಾಡಿದ್ದನ್ನು ಕೂಡ ನೀವು ನೋಡ್ಬೋದು. ಸೊ ಇವತ್ತು ನಾನು ಕೊಡಗು ಮತ್ತೆ ಮೈಸೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇಲ್ಲಿಯ ಪ್ರಮುಖ ಎರಡು ಅಭ್ಯರ್ಥಿಗಳಂದ್ರೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರು, ಹಾಗೆ ಬಿಜೆಪಿಯಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು. ಸೊ ಈ ಹಿಂದೆ ಇಲ್ಲಿಯ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹ ಅವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅವರು ಎರಡನೇ ಬಾರಿ ಅಲ್ಲಿ ಸಂಸದರಾಗಿ ಆಯ್ಕೆಯಾದವರು. ಸುಮಾರು ಹಿಂದಿನ ಬಾರಿ ಅವರು ಸಿ ಎಚ್ ವಿಜಯಶಂಕರ್ ಅವರ ವಿರುದ್ಧ 138,647 ಮತಗಳ ಅಂತರದಿಂದ ಅವರು ಗೆದ್ದದ್ದು, ಬಹಳ ಒಂದು ಸಣ್ಣ ಒಂದು ಅಂತರದಿಂದ ಅವರು ಗೆದ್ದದ್ದು. ಸೊ ಒಟ್ಟು ವೋಟ್ ಶೇರ್ ಆಗ ಬಿಜೆಪಿಗೆ ಇದ್ದದ್ದು 52.27%, ಅಂದ್ರೆ ಅರ್ಧ ಪರ್ಸೆಂಟ್ನಷ್ಟು ವೋಟ್ ಶೇರ್ ಬಿಜೆಪಿಗೆ ಬಂತು. ಅಂದ್ರೆ ಬಿಜೆಪಿಗೆ ಆ ಸಂದರ್ಭದಲ್ಲಿ 8.82% ಹೆಚ್ಚಳ ಆಯಿತು ವೋಟು. ಹಾಗೆ ಕಾಂಗ್ರೆಸ್ಗೆ 41.75% ನ ವೋಟ್ ಶೇರ್ ಸಿಕ್ಕಿತ್ತು. ಆಗ ಕಾಂಗ್ರೆಸ್ಗೆ ಕೂಡ ಬಹಳ ಒಂದು ಮೈನ್ಯೂಟ್ ಅಂದ್ರೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಳ ಆಯಿತು, 1.03%. ಸೊ ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು 20,72,337. ಅವರಲ್ಲಿ ಪುರುಷರು 10,17,120, ಹಾಗೆ ಮಹಿಳೆಯರು 10,55,035. ಹಾಗೆ ಇಲ್ಲಿ ತೃತೀಯ ಲಿಂಗಿಗಳು 182. ಹಾಗೆ ಇನ್ನೊಂದು ನಿಮಗೆಲ್ಲ ಗೊತ್ತಿದ್ದಾಗೆ ಪ್ರತಾಪ್ ಸಿಂಹ ಅವರನ್ನ ಯುವ ನಾಯಕ ಅಂತ ಹೇಳುತ್ತಾರೆ. ಹಾಗೆ ಅಲ್ಲಿಯ ಯುವಕರ ಸಂಖ್ಯೆ ಇರೋದು, ಮತದಾರರು ಇರೋದು ಟೋಟಲು 41,145. ಅವರಲ್ಲಿ ಯುವಕರು ಇರೋದು 21,369, ಹಾಗೆ ಯುವತಿಯರು 19,775. ಇದರ ಅಂಡರ್ ಅಲ್ಲಿ ಬರುವಂತ ಈ ಒಂದು ಲೋಕಸಭೆ ಅಂಡರ್ ಅಲ್ಲಿ ಬರುವಂತ ವಿಧಾನಸಭೆಗಳನ್ನ ನಾವು ಗಮನಿಸಿದ್ರೆ ನಮಗೆ ಒಂದು ಯಾವ ಪಕ್ಷ ಈ ಒಟ್ಟಾರೆ ಲೋಕಸಭೆಯಲ್ಲಿ ಹಿಡಿತವನ್ನ ಸಾಧಿಸ್ತಾ ಇದೆ ಅನ್ನೋದನ್ನ ನಾವು ಒಂದು ಚಿತ್ರಣವನ್ನ ನಾವು ಇಲ್ಲಿ ಗಮನಿಸಬಹುದು. ಮಡಿಕೇರಿ ಮತ್ತೆ ಕೊಡಗಿನ ಒಂದು ಅಸೆಂಬ್ಲಿಯಲ್ಲಿ ಅಲ್ಲಿರುವ ಕಾಂಗ್ರೆಸ್ ನಿಂದ ಆಯ್ಕೆಯಾದಂತ ಡಾಕ್ಟರ್ ಮಂತರ್ಗೌಡ ಅವರು ಶಾಸಕರಾಗಿದ್ದಾರೆ. ಇವರು ಈಗಿನ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಜೊತೆ ಒಂದು ಒಡನಾಟವನ್ನು ಇಟ್ಟುಕೊಂಡವರು. ಅವರ ಮನೆಗೆಲ್ಲ ಬಂದಿರೋದು, ಅವರ ಜೊತೆ ಒಂದು ಮಾತುಕತೆ ನಡೀತಾ ಇತ್ತು ಹಿಂದೆಯಿಂದಲೇ ಕೂಡ, ಆತ್ಮೀಯವಾದಂತ ಒಂದು ಒಡನಾಟ ಅವರ ಮಧ್ಯೆ ಇತ್ತು. ಹಾಗೆ ಯುವ ನಾಯಕರು ಕೂಡ. ಸೊ ಇವರು ಕಾಂಗ್ರೆಸ್ನಿಂದ ಆಯ್ಕೆಯಾದವರು. ಹಾಗೆ ವಿರಾಜಪೇಟೆಯಿಂದ ಎಎಸ್ ಪೊಣ್ಣನ್ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಹಾಗೆ ಪಿರಿಯಾಪಟ್ಟಣ ಮೈಸೂರು ಇಲ್ಲಿಂದ ಕೆ ವೆಂಕಟೇಶ್ ಕಾಂಗ್ರೆಸ್ನಿಂದ ಶಾಸಕರಾದವರು. ಹಾಗೆ ಹುಣಸೂರಿನ ಜೆಡಿ ಹರೀಶ್ ಗೌಡ ಅವರು ಜೆಡಿಎಸ್ನವರು. ಅವರು ಈ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರ ಪ್ರಾಬಲ್ಯ ಹೆಚ್ಚಿದೆ ಅಂದ್ರೆ, ಆದ್ರೆ ಅವರು ಅಲ್ಲಿರೋ ಜೆಡಿಎಸ್ನಿಂದ ಶಾಸಕರಾಗಿದ್ದಾರೆ ಹರೀಶ್ ಗೌಡ ಅವರು. ಆದ್ರೆ ವಿಶ್ವನಾಥ್ ಅವರ ಪ್ರಾಬಲ್ಯ ಹೆಚ್ಚಿರುವ ಒಂದು ಕ್ಷೇತ್ರ ಇದು. ಈಗ ಎಂಎಲ್ಸಿ ಆಗಿ ಗುರುತಿಸಿಕೊಂಡಿದ್ರು, ಈಗ ಕಾಂಗ್ರೆಸ್ ಕಡೆಗೆ ಎಲ್ಲ ಕಾಲಿಡುವಂತ ಒಂದು ಪ್ರಮೇಯ ಕೂಡ ನಮ್ಮ ಮುಂದೆ ಇದೆ. ಹಾಗೆ ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡ ಅವರ ಕ್ಷೇತ್ರ, ಇಲ್ಲಿ ಅವರು ಜೆಡಿಎಸ್ ನಿಂದ ಶಾಸಕರಾಗಿದ್ದಾರೆ. ಇದನ್ನ ಮುಟ್ಟೋದಿಕ್ಕೆ ಸಾಧ್ಯ ಇದೆಯಾ? ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತ ಒಂದು ಕ್ಷೇತ್ರ ಇದು. ಇಲ್ಲಿ ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ, ಇವರ ಕೋಟೆ ತರ ಅದು ನಿರ್ಮಾಣ ಆಗಿದೆ. ಹಾಗೆ ಕೃಷ್ಣರಾಜ ಅಸೆಂಬ್ಲಿಯಿಂದ ಟಿ ಎಸ್ ಶ್ರೀವತ್ಸ ಅವರು ಬಿಜೆಪಿಯಿಂದ ಶಾಸಕರಾಗಿದ್ದಾರೆ. ಹಾಗೆ ಚಾಮರಾಜ ಕ್ಷೇತ್ರದಿಂದ ಹರೀಶ್ ಗೌಡ ಅವರು ಕಾಂಗ್ರೆಸ್ನಿಂದ, ಹಾಗೆ ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಶೇಟ್ ಅವರು ಕಾಂಗ್ರೆಸ್ನ ಶಾಸಕರು. ಸೊ ಒಟ್ಟಾರೆ ಇಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ನಿಂದ 5 ಶಾಸಕರು ಬಂದಿದ್ದಾರೆ, ಹಾಗೆ ಜೆಡಿಎಸ್ನಿಂದ 2, ಹಾಗೆ ಬಿಜೆಪಿಯಿಂದ ಕೇವಲ 1.
ಸೊ ಹಾಗಾಗಿ ಇದನ್ನ ಗಮನಿಸಿದ್ರೆ ಕಾಂಗ್ರೆಸ್ ಈ ಹಿಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ದೊಡ್ಡ ಒಂದು ಪ್ರಾಬಲ್ಯವನ್ನ ಒಟ್ಟಾರೆ ಕ್ಷೇತ್ರಗಳಲ್ಲಿ ಮಾಡಿಕೊಂಡಿರೋದನ್ನ ನೋಡಿದ್ರೆ ಬಹುಶಃ ಅದು ಅದರ ಇಂಪ್ಯಾಕ್ಟ್ ಇವತ್ತು ಈಗಿನ ಒಂದು ಚುನಾವಣೆಯಲ್ಲಿ ಕೂಡ ಆಗುವ ಸಾಧ್ಯತೆ ಇದೆ. ಹಾಗೆ ಜೆ ಡಿ ಎಸ್ ನಿಂದ ಈಗ ನಾವು ನೋಡೋದಾದ್ರೆ ಈ ಒಟ್ಟಾರೆ ಈಗ ಮೈಸೂರು ಮತ್ತೆ ಕೊಡಗು ಇದು ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಒಂದು ಕ್ಷೇತ್ರ. ಸೊ ನೀವು ಆಟೋಮೆಟಿಕಲಿ ನಮ್ಮ ತಲೆಗೆ ಬರುತ್ತೆ ಒಕ್ಕಲಿಗ ಪ್ರಾಬಲ್ಯ ಇರೋ ಕ್ಷೇತ್ರ ಅಂತ ಆದಾಗ ಹಾಸನದ ಹಾಗೆ ಇದು ಕೂಡ ಜೆ ಡಿ ಎಸ್ ನ ಒಂದು ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಹಾಗೆ ಆದ್ರೆ ಒಟ್ಟು ಇಬ್ಬರೇ ಇಬ್ರು ಶಾಸಕರನ್ನ ಈ ಒಂದು ಕ್ಷೇತ್ರಗಳು ಕೊಟ್ಟಿವೆ. ಸೊ ಇಲ್ಲಿ ಒಟ್ಟಿಗೆ ಈಗ 12 ಬಾರಿ ಕಾಂಗ್ರೆಸ್ ಗೆದ್ದಿದೆ ಈ ಕ್ಷೇತ್ರದಿಂದ, 4 ಬಾರಿ ಬಿಜೆಪಿ ಗೆದ್ದಿದೆ. ಹಾಗೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಪ್ರಭಾವಕ್ಕಿಂತ ನಮಗೆ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯ ಪ್ರಭಾವ ಎಷ್ಟರ ಮಟ್ಟಿಗೆ ವರ್ಕ್ ಮಾಡುತ್ತೆ ಅಂತ. ಯಾಕಂದ್ರೆ ಮೈಸೂರು ಅಂತ ಹೇಳಿದಾಗ ನಮಗೆ ಅದೊಂದು ಸಾಂಸ್ಕೃತಿಕ ನಗರಿ, ಮೈಸೂರು ಒಡೆಯರು, ಈ ರೀತಿಯ ಒಂದು ದೊಡ್ಡ ಚಿತ್ರಣ ನಮ್ಮ ಮುಂದೆ ಇದೆ. ಹಾಗಾಗಿ ಒಂದು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಬಹಳ ದೊಡ್ಡ ಆಳವಾದಂತಹ ಪ್ರಭಾವವನ್ನ ಬೀರಿದವರು ಮತ್ತೆ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟವರು ಮೈಸೂರು ಒಡೆಯರ್ ವಂಶದವರು. ಇವಾಗ ಮೈಸೂರು ಒಡೆಯರ್ ವಂಶದ ಈಗಿನ ಅರಸರಾಗಿರುವಂತ ಯದುವೀರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇವರು ಗೆಲ್ತಾರೇನೋ ಅಂತ ಒಂದು ದೊಡ್ಡ ಒಂದು ಅಂದ್ರೆ ಒಂದು ಸಿಂಪಲ್ ಆದಂತ ಒಂದು ಥಾಟ್ ಯಾರಿಗೂ ಕೂಡ ಬರ್ತದೆ. ಇದನ್ನ ನಾವು ನೋಡಿದ್ರೆ ಕಳೆದ ಈ ಹಿಂದೆ ಮೈಸೂರು 4 ಬಾರಿ ಇದೇ ವಂಶದ ರಾಜರನ್ನ ಆಯ್ಕೆ ಮಾಡಿದೆ. 1984, 1989, 1996 ಹಾಗೆ 1999 ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ. ಸೊ ಇದನ್ನ ನೋಡಿದ್ರೆ ಯದುವೀರ್ ಅವರ ಪ್ರಭಾವ ಈ ರೀತಿ ಬೀಳುತ್ತಾ ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಆದ್ರೆ ಕಳೆದ ಚುನಾವಣೆಯನ್ನ ನಾವು ಗಮನದಲ್ಲಿ ಇಟ್ಟುಕೊಂಡಾಗ ಮತ್ತೆ ನಮ್ಮ ಪ್ರತಾಪ್ ಸಿಂಹ ಅವರ ಬಗ್ಗೆ ಈ ಕ್ಷೇತ್ರದಲ್ಲಿ ಇರುವಂತಹ ಅಭಿಪ್ರಾಯಗಳನ್ನ ನಾವು ಗಮನಿಸಿದಾಗ ಬಹುಶಃ ಇದು ಯದುವೀರ್ ಮೇಲೆ ಕೂಡ ಅವರಿಗೆ ಸಿಗುವಂತಹ ಓಟ್ಗಳ ಮೇಲೆ ಕೂಡ ಒಂದು ದೊಡ್ಡ ಪರಿಣಾಮವನ್ನ ಬೀರುವಂತ ಸಾಧ್ಯತೆ ಇದೆ. ನೀವು ಹೇಳೋದು ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಹೆಚ್ಚಿನ MLAಗಳನ್ನು ಹೊಂದಿದ್ರು ಕೂಡ MPನಲ್ಲಿ ಅದು ಬೇರೆ ಆಗ್ಬಹುದು ಅನ್ನೋದು ನೀವು ಅಂದ್ರೆ ಬೇರೆ ಪರಿಣಾಮ ಬೀರ್ಬೋದು ಅನ್ನೋ ಅಂದ್ರೆ ಇಲ್ಲಿ ಎರಡು ಫ್ಯಾಕ್ಟರ್ಗಳು ತುಂಬಾ ಬಹಳ ಮುಖ್ಯ ಆಗುತ್ತೆ. ಒಂದು, ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ಅವರನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ. ಎರಡನೇದು ಈ ಹಿಂದಿನ ಎಲೆಕ್ಷನ್ಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವ ಪಕ್ಷ ಅಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ ಅಂತ. ನಮಗೆ ಒಂದು ಬಹಳ ಒಂದು ಯೋಚನೆ ಮಾಡ್ಬೇಕೇನಂದ್ರೆ ಜನ ಪ್ರಜಾಪ್ರಭುತ್ವದ ಅಂಡರಲ್ಲಿರೋದ್ರಿಂದ ಇದು ಸಹಜವಾಗಿಯೇ ಜನ ಮತ ಹಾಕುವಾಗ ಒಡೆಯರ್ ಕಡೆ ನೋಡ್ತಾರ ಅನ್ನೋದು ದೊಡ್ಡ ಪ್ರಶ್ನೆ. ಅದನ್ನ ನಾವು ಗಮನಿಸಿದ್ರೆ ಬಹುಶಃ ಇದು ಕಾಂಗ್ರೆಸ್ಗೆ ಒಂದು ಕಡೆ ಜನ ಒಲವು ತೋರಿಸುವಂತಹ ಸಾಧ್ಯತೆ ಕೂಡ. ಆಮೇಲೆ ಮುಖ್ಯವಾಗಿ ನಾವು ನೋಡ್ಬೇಕು ಅಂದ್ರೆ ರಾಜ್ಯಾದ್ಯಂತ ಇರುವಂತದ್ದು ಮುಖ್ಯವಾದ ಅಲೆ ಏನ್ ಬರುತ್ತೆ ಅಂದ್ರೆ ಇದು ಏನು ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಪ್ರಭಾವ ಈ ಚುನಾವಣೆಯಲ್ಲಿ ಬೀರೋದ್ರಿಂದ ಬಹುತೇಕ ಮತಗಳು ಏರುಪೇರು ಆಗತ್ತೆ. ನಾವು ಕಳೆದ ಬಾರಿಯ ಲೋಕಸಭಾ ಚಿತ್ರಣವನ್ನ ನಾವು ನೋಡಿದಾಗ ಈ ಕಳೆದ ಬಾರಿಯ ಈ ಕಳೆದು ಹೋದಂತಹ ವಿಧಾನಸಭಾ ಚುನಾವಣಾ ಚಿತ್ರಣವನ್ನ ನಾವು ನೋಡಿದಾಗ ಬಹಳ ಏರುಪೇರು ಅಂದ್ರೆ ಇಲ್ಲಿ ಬಿಜೆಪಿಯ MP ಇದ್ರು ಕೂಡ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಕ್ಷೇತ್ರಗಳು ತನ್ನದಾಗಿಸಿಕೊಂಡಿದೆ ಅನ್ನೋದು ಮುಖ್ಯವಾದ ಅಂಶ. ಮತ್ತೆ ಇನ್ನೊಂದೇನಂದ್ರೆ ಅದು ಒಂದು ಎರಡು ಕ್ಷೇತ್ರಗಳು ಕೂಡ ಒಂದು ಒಕ್ಕಲಿಗರ ಪ್ರಾಬಲ್ಯ ಇರೋದ್ರಿಂದ ಈಗ ಸಹಜವಾಗಿಯೇ ಇಲ್ಲಿ JDS ನ ಕಾರ್ಯಕರ್ತರು JDS ನ ಒಂದು ನಾಯಕತ್ವ ಕೂಡ ಇಲ್ಲಿ ಇದೆ. ಆದ್ರೆ ಅದು ಅಷ್ಟರ ಮಟ್ಟಿಗೆ ಪ್ರಭಾವ ಬೀರುವುದಿಲ್ಲ. ಅದು ಸಂಪೂರ್ಣವಾಗಿ ಒಂದು ನಿಶಕ್ತವಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಈಗ BJP ಅವರು ಸತತವಾಗಿ JDS ನ ನಾಯಕರ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿ ಅವರನ್ನ ಬಳಸಿಕೊಳ್ಳುವುದಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ JDS ಈಗ ಕೊಡಗಿನಲ್ಲಿಯೂ ಕೂಡ ಈಗ JDS ಮತ್ತೆ BJP ನಾಯಕರು ಬರ್ತಾ ಇದ್ದಾರೆ. ಬಂದು ಅಲ್ಲಿ ಈಗ ನೋಡಿರ್ಬೋದು ನೀವು ಅಲ್ಲಿ ಮಂತರ್ಗೌಡ ಇರ್ಬೋದು ಅಥವಾ ಕಾಂಗ್ರೆಸ್ನ ಪೊನ್ನಪ್ಪ ಅವರು ಇರ್ಬೋದು, ಇವರಿಬ್ರು ಕೂಡ ಈಗ ಇದು ಮಡಿಕೇರಿ ಅಥವಾ ಕೊಡಗು ಭಾಗದ ಇವರಿಬ್ರು ಕೂಡ ಕಾಂಗ್ರೆಸ್ನ ಶಾಸಕರು. ಹಾಗಾಗಿ ಇದನ್ನ ಇವರು ಗಮನದಲ್ಲಿಟ್ಟುಕೊಂಡು ಇದು ಜನ ಕಾಂಗ್ರೆಸ್ನ ಕಡೆಗೆ ನೋಡ್ತಾರೆ ಅಂತ ಹೇಳುವ ಒಂದು ಭಯ ಕೂಡ BJPಗೆ ಇರೋದ್ರಿಂದ
ಅವರು ಕೊಡಗಿನ ಕಡೆಗೆ ಕೂಡ ಬರ್ತಾ ಇದ್ದಾರೆ. ಆದ್ರೆ ಆದ್ರೆ ನಾವು ಈ ಎರಡು ಚುನಾವಣೆಗಳಲ್ಲಿ ಅವರು ಅಂದ್ರೆ ಹಿಂದಿನ ಚುನಾವಣೆಗಳಲ್ಲಿ ಎರಡು ಶಾಸಕರನ್ನ ಕಾಂಗ್ರೆಸ್ ನಿಂದ ಜನ ಚುನಾಯಿಸಿರೋದನ್ನ ನೋಡಿದಾಗ ಈಗಲೂ ಕೂಡ ಜನತೆ ಮತ್ತೆ ಜನರನ್ನೇ ರೆಪ್ರೆಸೆಂಟ್ ಮಾಡುವಂತಹ, ಈಗ ಕೊಡಗನ್ನೇ ತಗೊಂಡ್ರೆ ಜನರನ್ನ ರೆಪ್ರೆಸೆಂಟ್ ಮಾಡುವಂತಹ ಆರ್ಗನೈಸೇಷನ್ಗಳು ಕೂಡ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ನ ಪರವಾಗಿ ನಿಲ್ಲುವಂತಹ ಒಂದು ನಿಲ್ತಾ ಇದ್ದಾವೆ. ಈಗ ನೀವು ಗಮನಿಸಿದ್ರೆ ಇಲ್ವೋ, ಈಗ ರಾಜ್ಯ ಭಾಷಾ ಅಲ್ಪಸಂಖ್ಯಾತರ ಒಕ್ಕೂಟದ ಅಧ್ಯಕ್ಷ ಪ್ರತೀಕ್ ಪೊನ್ನಪ್ಪ ಅವರು ಈಗ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ. ಹಾಗೆ 10 ವರ್ಷಗಳಿಂದ ಕೊಡಗು ರಕ್ಷಣಾ ವೇದಿಕೆ ಏನಿದೆ ಅದು ಅನೇಕ ಹೋರಾಟಗಳನ್ನ ಕೊಡಗಿನಲ್ಲಿ ಮಾಡ್ತಾ ಬಂದಿದೆ. ಅದರ ಸ್ಥಾಪಕರು ಮತ್ತೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಚ್ಚಂಡಿರ ಪೊನ್ನಪ್ಪ ಬೆಮ್ಮಯ್ಯ ಅವರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರಿದ್ದಾರೆ. ಹಾಗೆ ಈಗ ಕೊಡವ ಭಾಷಿಕರು ಮತ್ತೆ ಕೊಡವ ಆರ್ಗನೈಸೇಷನ್ಗಳು ಕೂಡ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾವೆ. ಅಂದ್ರೆ ಮಡಿಕೇರಿಯನ್ ಈಗ ಹೇಗೆ ಮೈಸೂರು ಒಕ್ಕಲಿಗ ಪ್ರಾಬಲ್ಯವನ್ನು ಹೊಂದಿದೆಯೋ ಹಾಗೆ ಕೊಡಗು ಕೂಡ ಒಕ್ಕಲಿಗರ ಪ್ರಾಬಲ್ಯವನ್ನು ಹೊಂದಿದೆ. ಮಂತರಗೌಡ ಒಕ್ಕಲಿಗ ಸಮುದಾಯದವರು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಒಕ್ಕಲಿಗರು ಮತ್ತೆ ಕೊಡವರು ಮತ್ತೆ ಉಳಿದೆಲ್ಲ ಅಂದ್ರೆ ಈಗ ಅಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ಗಳಿದ್ದಾವೆ ಮತ್ತೆ ಉಳಿದ ಸಮುದಾಯಗಳಿದ್ದಾವೆ, ಅವರು ಸಹಜವಾಗಿ ಕಾಂಗ್ರೆಸ್ನ ಕಡೆಗೆ ನೋಡ್ತಾರೆ. ಮತ್ತೆ ಎರಡು ಕ್ಷೇತ್ರಗಳಲ್ಲಿರುವ ಜನತೆ ಭಾಗ್ಯಗಳ ಕಡೆಗೆ ಅಂದ್ರೆ ಕರ್ನಾಟಕ ಸರ್ಕಾರದ ಯೋಜನೆಗಳಿಂದ ನೀವು ಹೇಳಿದಾಗೆ ಅದರ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಈಗ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ಆ ಭಾಗ್ಯಗಳ ಬಗ್ಗೆ ಒಂದು ಒಂದು ಯಾವ ಒಂದು ಒಪೋಸಿಷನ್ ಪಾರ್ಟಿ ಆಗಿರುವಂತಹ ಬಿಜೆಪಿ ಹೇಗಾದ್ರೂ ಮಾಡಿ ಒಂದು ಅವರ ಸ್ಟ್ರಾಟಜಿಯ ಮೂಲಕ ಅದಕ್ಕೆ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾರೆ. ಅದರ ಹೊರತಾಗಿಯೂ ಕೂಡ ಜನರು ಅದರಿಂದ ಒಂದು ಬೆನಿಫಿಟ್ ಅನ್ನ ಪಡ್ಕೊಂಡಿರೋದ್ರಿಂದ ಸಹಜವಾಗಿ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನು ಅದು ಇಂಪ್ಯಾಕ್ಟ್ ಮಾಡಿತ್ತು ಅದು ಈ ಚುನಾವಣೆಯಲ್ಲಿ ಕೂಡ ಇಂಪ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಮತ್ತೆ ಸಂಪೂರ್ಣವಾಗಿ ನಾವು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ಜನ ಇನ್ನೂ ಕೂಡ ರಾಜ್ಯಾಡಳಿತದ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ಒಂದು ವಿಧಾನಸಭಾ ಈ ಲೋಕಸಭಾ ಚುನಾವಣೆಯಲ್ಲಿ ನೋಡಬಹುದು. ಜನ ಯದುವೀರ್ ಕಡೆ ಅವ್ರಿಗೆ ನೋಡ್ತಾರ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿಯ ಕಡೆಗೆ ನೋಡ್ತಾರ ಅಂತ. ಎಂ ಲಕ್ಷ್ಮಣ್ ಅವರು ಕೂಡ ಕಳೆದ ಬಾರಿ ನಾವು ನೋಡಿದ ಹಾಗೆ ಸತತವಾಗಿ ಇವರನ್ನ ಯಾರು ಪ್ರತಾಪ್ ಸಿಂಹ ಅವರನ್ನ ಅಟ್ಯಾಕ್ ಮಾಡ್ಕೊಂಡೇ ಬಂದವರು. ಆಮೇಲೆ ಮುಖ್ಯವಾಗಿ ಈಗ ಇರುವಂತಹ ಮಾತು ಏನಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಎಂ ಲಕ್ಷ್ಮಣ್ ಅವರು ಅವರು ಮೇಲಿಂದ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಪ್ರಶ್ನೆ ಮಾಡ್ತಾ ಇದು ಮಾಡಿರ್ತದ್ದು. ಹಾಗಾಗಿ ಎಂ ಲಕ್ಷ್ಮಣ್ ಅವ್ರನ್ನೇ ನಿಲ್ಲಿಸಬಹುದು ಅನ್ನೋಂತಹ ಸಾಧ್ಯತೆ ಇದ್ದಿದ್ರಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋ ಮಾತುಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅನ್ನೋದು. ಕಾಂಗ್ರೆಸ್ ಪ್ರತಾಪ್ ಸಿಂಹ ಅವರನ್ನ ಮೈಸೂರಿನಲ್ಲಿ ಮತ್ತೆ ಈ ಕ್ಷೇತ್ರದಲ್ಲಿ ಅಟ್ಯಾಕ್ ಮಾಡಿದ ರೀತಿ ಅಂದ್ರೆ ಅವರ ಮೇಲೆ ಪ್ರಶ್ನೆಗಳನ್ನ ಹಾಕಿದ ರೀತಿ ಹೇಗಿತ್ತಂದ್ರೆ ಪ್ರತಾಪ್ ಸಿಂಹ ಅವರು ಬಹಳ ಕೇರ್ಫುಲ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಯಾಕಂದ್ರೆ ಅವರಿಗೆ ಒಂದು ಒಂದು ಅವ್ರ ಬಗ್ಗೆ ಪ್ರಚಾರ ಏನಿತ್ತಂದ್ರೆ ಯಾರು ಏನೇ ಯೋಜನೆ ಮಾಡಿದ್ರು ಕೂಡ ಅದನ್ನ ತನ್ನ ಹೆಸರಿಗೆ ಮಾಡ್ಕೊಂಡು ಅವರು ಪ್ರಚಾರ ತೆಗೆದುಕೊಳ್ತಾ ಇದ್ದಾರೆ ಅಂತ ಇತ್ತು. ಮತ್ತೆ ಬಿಜೆಪಿಯಲ್ಲೂ ಕೂಡ ಅವ್ರ ಬಗ್ಗೆ ಅಸಮಾಧಾನ ಇತ್ತು. ಹಾಗಾಗಿ ಈಗ ಎರಡು ಈಗ ಬಿಜೆಪಿಯಲ್ಲಿ ಕೂಡ ನೀವು ಗಮನಿಸಬಹುದು ಅವರು ಬಹಳ ಒಂದು ಸಪೋರ್ಟಿವ್ ಆಗಿ ಅವರು ಈಗ ಯದುವೀರ್ ಅವರ ಜೊತೆಗೆ ನಿಂತರೂ ಕೂಡ ಅವರ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತ ಅವರ ಪೋಸ್ಟ್ಗಳನ್ನ ನೋಡಿದ್ರೆ ಮತ್ತೆ ಅವರು ಟಿಕೆಟ್ ಕೈ ತಪ್ಪಿದ ನಂತರ ಅವರು ವರ್ತಿಸಿದ ರೀತಿಯನ್ನು ನೋಡಿದಾಗ ಹತಾಶೆ ಇತ್ತು. ಬಹುಶಃ ಅದು ಅವರ ಅವರಿಗೊಂದು ಅಭಿಮಾನಿ ವರ್ಗ ಇದೆ. ಹಾಗಾಗಿ ಅದು ಅವರು ಎಷ್ಟರ ಮಟ್ಟಿಗೆ ಅವರು ಬಿಜೆಪಿ ಈ ಒಂದು ಯದುವೀರ್ ಅವರ ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನೋದು ಒಂದು ಪ್ರಶ್ನೆ. ಸೊ ಹಾಗಾಗಿ ನೀವು ಹೇಳಿದಾಗೆ ಅದು ಲಕ್ಷ್ಮಣ್ ಅವರು ಬಹಳ ಒಂದು ವಾಗ್ದಾಳಿಯನ್ನ ನಡೆಸ್ತಾ ಬಂದವರು, ಪ್ರಶ್ನೆಗಳನ್ನ ಹಾಕ್ತಾ ಬಂದವರು. ಹಾಗಾಗಿ ಅದರಿಂದ ಎದುರಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಇವರಿಗೆ, ನಮ್ಮ ಪ್ರತಾಪ್ ಸಿಂಹ ಅವರಿಗೆ. ಇದನ್ನ ಬಹುಶಃ ಹೈಕಮಾಂಡ್ ಗಮನಿಸಿದೆ ಇವರು ಫೇಲ್ ಆಗ್ತಾ ಇದ್ದಾರೆ ಅಂತ. ಆ ಕಾರಣದಿಂದಾಗಿರ್ಬೋದು ಅವರು, ಇನ್ನೊಂದು ಕಾರಣದಿಂದಾಗಿ ಯದುವೀರ್ ಅವರು ಈಗ ಹೊರಗೆ ಈಗ ಕಾಣಿಸ್ಕೊಳ್ತಿದ್ದಾರೆ. ನೀವು ನೋಡಿರ್ಬೋದು ಅವರು ಟಿಕೆಟ್ ಘೋಷಣೆ ಆದ ತಕ್ಷಣ ಗೂಡಂಗಡಿಯಲ್ಲಿ ಚಾ ಕುಡಿಯುವ ಒಂದು ಫೋಟೋ ಬಹಳ ವೈರಲ್ ಆಗಿದ್ದು ನೀವು ನೋಡಿರ್ಬೋದು. ರಾಜಮನೆತನ ಅಂದ ಈಗ ಮುಖ್ಯವಾಗಿ ಚರಣ್ ಇನ್ನೊಂದು ಏನು ವಿಚಾರ ಅಂದ್ರೆ ರಾಜಮನೆತನದವರ ಹತ್ರ ಈಗ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಅವರಿಗೆ ಕೈ ಟಿಕೆಟ್ ಕೊಟ್ಟಿದ್ರು, ಏ ಈ ಕೆಲಸ ಮಾಡ್ಕೊಡು ಅಂತ ನೇರವಾಗಿ ಹೇಳಂತ ಇದಿತ್ತು. ಬಟ್ ಈಗ ರಾಜಮನೆತನದವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಅಷ್ಟು ಇದರಲ್ಲಿ ಎಫೆಕ್ಟಿವ್ ಆಗಿ ಇವ್ರಿಗೆ ಕೆಲಸ ಕೇಳುವಂತದ್ರಲ್ಲಿ, ಯಾಕಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಒಂದು ತುಂಬಾ ಟೈಮ್ ಆಗಿದೆ. ಈಗ ಮಹಾರಾಜ ಅನ್ನೋ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಆ ಇದರಲ್ಲಿ ಎಷ್ಟು ಮಟ್ಟಿಗೆ ಇವರಿಗೆ ಯಾರು ಯದುವೀರವ್ರನ್ನ ಜನ ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಈಗ ತುಂಬಾ ಜನ ಬದಲಾಗ್ತಾ ಬಂದಿದ್ದಾರೆ. ಪ್ರತಾಪ್ ಸಿಂಹ ಅವರು ಸ್ವಲ್ಪ ಅಪ್ರೋಚೇಬಲ್ ಆಗಿದ್ರು, ಯಾರು ಅಂದ್ರೆ ಅವರ ಕಾರ್ಯಕರ್ತರು ಇರ್ಬೋದು ಅಥವಾ ಬೇಕಾದವ್ರು ಹೋಗಿ ಅವ್ರ ಹತ್ರ ಮಾತ್ರ. ಈಗ ಅದು ಯದುವೀರ್ ಅವ್ರ ಹತ್ರ ಸಾಧ್ಯ ಇದೆಯಾ ಅಂತ ಅಂದ್ರೆ, ಯಾಕಂದ್ರೆ ಅದೊಂದು ದೊಡ್ಡ ಅವರ ಒಂದು ಪ್ರಭಾವ ಇದೆ, ಮನೆತನಕ್ಕೆ ಕೊಡುವಂತಹ ಮರ್ಯಾದೆ, ಆ ಮರ್ಯಾದೆಯಿಂದ ಅಭಿವೃದ್ಧಿ ಕುಂಠಿತ ಆಗಂತ ಸಾಧ್ಯತೆಗಳು ಇರ್ಬೋದು. ಮತ್ತೆ ಅವರಿಗೆ ಅವರಿಗಿರುವ ಆ ಪ್ರಭಾವಳಿಯೇ ಜನ ಅವರಿಂದ ಅವರನ್ನ ಅಂತರ ಕಾಯ್ದುಕೊಳ್ಳುವ ಹಾಗೆ ಮಾಡ್ತದೆ.
ಸೊ ಇಲ್ಲಿ ಜನಗಳಿಗೆ ಮೈನ್ ಆಗಿ ನೀವು ಹೇಳೋ ತರ ಜನಗಳಿಗೆ ಕೆಲಸ ಮಾಡುವಂತ ವ್ಯಕ್ತಿ ಬೇಕು, ಆದ್ರೆ ಇದು ದೊಡ್ಡ ಮನೆತನ ಕಟ್ಕೊಂಡು ಯಾರಿಗೆ ಏನು ಮಾಡಬೇಕಾಗಿಲ್ಲ. ಸರಿ, ಓಕೆ ವೀಕ್ಷಕರೇ, ಇದು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಒಂದು ಸಮಗ್ರ ಚಿತ್ರಣ. ಇನ್ನೆರಡು ಲೋಕಸಭಾ ಕ್ಷೇತ್ರಗಳ ಒಂದು ಸಮಗ್ರ ಚಿತ್ರಣವನ್ನು, ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ತೆ.